ಸ್ನೇಹಿತರೆ, ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದಿದೆ, ಅದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ಎಪಿಸೋಡನ್ನು ನೋಡಿ ನೀವು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ಮಾಡೋದ್ರಿಂದ ಎಲ್ರಿಗೂ ಹೋಗುತ್ತೆ, ಎಲ್ಲರೂ ನೋಡ್ತಾರೆ, ಅವ್ರಿಗೂ ಅಂತ ಯೂಸ್ ಆಗಲಿ ಸ್ನೇಹಿತರೆ. ಯಾಕಂದರೆ ನೀವೊಂದು ಮಾಡುವ ಈ ಒಂದು ಕೆಲಸಕ್ಕೆ ಅನೇಕರಿಗೆ ಒಳ್ಳೆಯದಾಗುತ್ತೆ. ಮತ್ತು ಈಗೇನಪ್ಪ ಆಗಿದೆ ಅಂದರೆ, ಯಾವುದಾದ್ರೂ ಮಸಾಲೆ ಐಟಮು ಅಥವಾ ಹೋಟಲಿರ್ತ ಕೆಲವೊಂದು ಪೌಡ್ರ್ ಹಾಕಿರ್ತಾರೆ, ಅದೆಲ್ಲ ತಿಂದರೆ ಈ ಎದೆ ಉರಿಯುತ್ತೆ, ಎದೆ ಭಾಗ ಉರಿಯುತ್ತೆ. ಆಗ ತಕ್ಷಣ ಏನು ಮಾಡ್ತಾರೆ ಅಂದರೆ, ನಮ್ಮವರು ಅದನ್ನು ಹಿಂದೂ ಮುಂದೂ ಯಾರಾದರೂ ಗೊತ್ತಿರೋದನ್ನು ಕೇಳಂತಿಲ್ಲ, ಇಮ್ಮಿಡಿಯೇಟ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಆಸ್ಪತ್ರೆ ಟೆಸ್ಟ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಆ ಟೆಸ್ಟು ಈ ಟೆಸ್ಟು ಈ ಟೆಸ್ಟು ಮಾಡಿ ಕೊನೆಗೆ ನಿನಗೆ ಬೈಪಾಸ್ ಮಾಡಬೇಕು, ನೀನು ಸ್ವಲ್ಪ ಲೈಟ್ ಇದಾಗಿದೆ, ಏನು ನರ್ವ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಇದಾಗ್ತಾ ಇಲ್ಲ ಅಂತ. ಇನ್ನು ಪ್ರತಿಯೊಬ್ಬರಿಗೂ ಭಯನೇ. ತಕ್ಷಣ ಏನು ಮಾಡ್ತಾರೆ, ಇನ್ನು ಮಲಿಸ್ಬಿಟ್ಟು ಬೈಪಾಸ್ ಅಂತ ಮಾಡಿ ಎಲ್ಲ ಇದು ಮಾಡಿ, ಏನಿರಲ್ಲ ಇಲ್ಲಿ ಇಲ್ಲದೇ ಇಲ್ಲ, ಒಡನೆ ಬೈಪಾಸ್ ಮಾಡ್ತಾರ, ತಕ್ಷಣ ಇದು ಮಾಡ್ಕೊತಾರೆ. ಅದಕ್ಕೆ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟಿದ್ದು ಮಾಡ್ಕೊತಾರೆ. ಆದರೆ ಅದು ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ, ಬಂದರೆ ಏನು ಮಾಡಬೇಕು ಅಂತ ನಾವು ತಿಳ್ಕೋಬೇಕು. ನಾವು ನಮ್ಮ ದೇಹ ಸಿಂಪ್ಟಮ್ ಕೊಡ್ತದೆ ನೋಡಿ. ಈಗ ಎಕ್ಸಾಂಪಲ್ಲು, ಹಾರ್ಟ್ ಅಟ್ಯಾಕ್ ಆಗ್ತದಂದರೆ ತಕ್ಷಣ ಈ ಕತ್ತಿ ಹಿಂಭಾಗ ನೋವು ಬರ್ತದೆ, ಈ ಶೋಲ್ಡರ್ ಇದು ಇನ್ನು ಭುಜಗಳು ಎರಡು ಭುಜಗಳು ನೋವು ಬರ್ತದೆ, ಮತ್ತು ಈ ಎಡಗೈ ಸ್ವಲ್ಪ ಜಾಸ್ತಿ ನೋವು ಬರ್ತದೆ, ಈ ಜಾ ಅಂತೀವಲ್ಲ ಈ ದವಡೆ, ಈ ದವಡೆ ಜಾಸ್ತಿ ನೋವು ಬರ್ತದೆ. ಇದು ಸಿಂಪ್ಟಮ್ಸ್ ಕೊಡ್ತದೆ. ಆಗ ತಕ್ಷಣ ನಾವು ತಿಳ್ಕೊಂಡು ಇವೆಲ್ಲ ತಿಳ್ಕೊಂಡು ಆಗ ಅದಕ್ಕೆ ಸಂಬಂಧಪಟ್ಟು ಏನು ಸ್ವಲ್ಪ ಆಗಿದೆ ಅಂತ ಆಸ್ಪತ್ರೆಗೆ ಹೋಗಬೇಕು. ಏನು ಉರಿ ಅಂದರೆ, ಈ ಎದೆ ಉರಿ ಅಂತ ಅಂದಾಗ ಎಂಟೈರ್ ಹಾರ್ಟ್ ಉರಿ ಅಂತಲ್ಲ, ಎದೆ ಉರಿ ಬಂದಿದೆ. ಅದಕ್ಕೆ ಯಾರೋ ತಜ್ಞರು ಇರ್ತಾರೆ, ತಿಳಿದವ್ರು ಇರ್ತಾರೆ, ಅವ್ರ ಕೇಳಿ ಅದಕ್ಕೆ ಕ್ಷಮೆ ಮಾಡಿಕೊಳ್ಳಿ. ಅದು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಮಲಗಿ, ಅಲ್ಲ ಏನೇನೋ ಕತೆಗಳಾಗ್ತವೆ. ಸ್ನೇಹಿತರೆ, ಡೈಜೆಷನ್ ಸರಿಯಾಗಿ ಆಗಿಲ್ಲ ಅಂದ್ರೆ ಸತ್ತಾಗುತ್ತೆ. ಅತಿ ಹೆಚ್ಚು ಆಹಾರ ಸೇವನೆ ಮಾಡಿದ್ರೆ ಹೆಚ್ಚಾಗುತ್ತೆ. ಅತ ಹೆಚ್ಚು ಸೇವನೆ ಅಂದರೆ ಕೆಲವರು ಏನು ಮಾಡ್ತಾರೆ, ಈ ನಾನ್ ವೆಜ್ ಆದಾಗ ಇಲ್ಲಿದ ಇಲ್ಲಿ ತನಕ ತಿಂತಾರೆ, ಅದು ಜೀರ್ಣ ಡೈಜೆಷನ್ ಹೆಂಗಾಗ್ತದೆ, ಆಗಲ್ಲ ಜೀರ್ಣ ಆಗಲ್ಲ. ಯಾವಾಗ ಜೀರ್ಣ ಆಗಲ್ವೋ ಅದು ಈ ಥರ ನೋವು, ಅದೇ ಉರಿ ಶುರುವಾಗುತ್ತೆ. ಅವೆಲ್ಲ ತಿಳ್ಕೊಂಡು ನಮಗೆ ನಮ್ಮ ದೇಹಕ್ಕೆ ಏನು ಬೇಕು ಅಂತ ನಾವು ನೋಡಿಕೊಂಡು ಅದನ್ನು ಇದು ಮಾಡಬೇಕು ಸ್ನೇಹಿತರೆ. ಅದು ಬಿಟ್ಟು ಏನು ಮಾಡ್ತಾ ಇದ್ವಿ ನಾವು, ಆಸ್ಪತ್ರೆ ಬರುತ್ತೆ. ಟ್ಯಾಬ್ಲೆಟ್ ಯಾವುದಕ್ಕೂ ನುಂಗಬಾರದು. ನಾವೇನು ಟ್ಯಾಬ್ಲೆಟ್ ಡ್ರಗ್ ಅವಸರ್ ನಮಗಿದೆ, ನಾ ಶತ್ರುಗಳೆಲ್ಲ ಅವ್ರು ನಾವು ಆಪೋಸಿಟ್, ನಾವು ಮಾಡೋ ಕೆಲಸದಲ್ಲಿ ನಮ್ಮ ದೇಹ ನಾವು ಕಳಿಸ್ಕೊತಾ ಇದೀವಿ ಅಂತ ತಿಳಿಸ್ತಾ ಇದ್ವಿ ಅಷ್ಟೇ. ಟ್ಯಾಬ್ಲೆಟ್ ತಿನ್ನಬಾರ್ದು ಯಾವುದಕ್ಕೂ. ಒಂದೊಂದು ಟ್ಯಾಬ್ಲೆಟ್ ಒಂದೊಂದು ಕಾಯಿಲೆ, 10-15 ಕಾಯಿಲೆ ತರಿಸ್ತದೆ. ಅಡಿಕ್ಟ್ ಆಗಿ ಟ್ಯಾಬ್ಲೆಟ್ ಅಡ್ಕೊಬಾರ್ದು. ಪ್ರಕೃತಿಗೆ ಅಡಿಕ್ಟ್ ಆಗಿ ಪ್ರಕೃತಿ ಮೂಲ ಹೋಗ್ರಿ. ಪ್ರಕೃತಿ ತಿಳಿಸ್ತಾ ಇದ್ದ ಬಾಯಿ ಬಡ್ಕೊತಾ ಇದೀವಲ್ಲ, ಆ ಸೇವನೆ ಮಾಡಿ ಈ ಸೇವನೆ ಮಾಡಿ, ಆ ಸೊಪ್ಪು ಈ ಸೊಪ್ಪು ಈ ಸೊಪ್ಪು ಆ ಸೊಪ್ಪು ಅಂತ ಫಾಲೋ ಮಾಡಿ ಬರ್ಕೊಳ್ಳಿ, ಡೈಲಿ ಒಂದು ತಿನ್ನಿರಿ, ಏನಾಗುತ್ತೆ. ಅದು ಬಿಟ್ಟು ಸುಮ್ಮನೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಇಟ್ಕೊಂಡು ಇನ್ನು ಮಕ್ಕಳಿಗೆ ಮರಿಮಕ್ಕಳಿಗೆ ಮದುವೆ ಮಾಡಬೇಕು, ಮದುವೆ ನೋಡಬೇಕು, ಸಂಸಾರ ನೋಡಬೇಕು, ಎಲ್ಲನೂ ಏನಿಲ್ಲ, ಜೀರೋ ಸೆಂಟ್ರಲ್ ಹೊರಟು ಹೋಗಿ. ಪ್ರಕೃತಿ ಇದೆ, ಪ್ರಕೃತಿ ನಂಬಿ, ಪ್ರಕೃತಿ ಮುಖಾಂತರ ಹೋಗಿ, ಯಾರಿಗೇನೂ ಆಗಲ್ಲ. ಹೀಗಾಗಿ ಈ ಆಸಿಡಿಟಿ ಬಂದಾಗ ಈ ಸಿಂಪ್ಟಮ್ ತೋರಿಸುತ್ತೆ, ಈ ಸ್ವಲ್ಪ ಎದೆ ಉರಿ ಎಂಬುದು. ಉಲಿ ತೇಗು, ಎದೆ ಉರಿ, ಉಲಿ ತೇಗು, ಮತ್ತು ಒಂಥರ ಯಾತನೆ ಹೊಟ್ಟೆಯಲ್ಲಿ, ಏನೋ ಒಂಥರ ಉಬ್ಬಾಗಿರೋದು, ಒಂದು ಹೊಟ್ಟೆ ಉಬ್ಬಾಗಿರೋದು,
ಸ್ವಲ್ಪ ಗ್ಯಾಸ್ಟ್ರಿಕ್ ಇದಾಗೋದು, ಮತ್ತೆ ಈ ಹಿಂದ್ಗಡೆ ತುಸುಗಳು ಬರಲ್ಲ, ಇದು ತೇಗು ಬರಲ್ಲ, ಆಗ ಗಾಳಿ ತುಂಬ್ಕೊತದೆ. ಅದಂಗೆ ಸ್ವಲ್ಪ ನಾವು ಬಿಟ್ಟಾಗ ಮತ್ತೊಂದಿನ ಟ್ಯಾಬ್ಲೆಟ್ ಇನ್ನೊಂದು ಎತ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಆ ಗಾಯಗಳಾಗ್ತದೆ, ಗಾಯಗಳಾಗಿ ಇನ್ನೊಂದು ಕಾಯಿಲೆ ಸುರುಚ್ಕೊತದೆ. ಆದ್ದರಿಂದ ಇಂತಹ ಒಂದು ಸಿಂಪ್ಟಮ್ ಬಂದಾಗ ಏನು ಮಾಡಬೇಕು, ಆಸಿಡಿಟಿ ಇದ್ದಾಗ ಹಾಲು ಕ್ಲೀನ್ ಮಾಡ್ಕೋಬೇಕು. ಎಂತ ಹಾಲು ಕ್ಲೀನು, ಹಾಲು ಕ್ಲೀನ್ ಮಾಡ್ಕೋಬೇಕು ಅಂತ ಮಾಡ್ಬೇಕು ನಾವು, ಒಂದು ಗ್ಲಾಸು ಬಿಸಿನೀರು ತಗೊಳ್ಳಿ, ಓಮ್ ಕಾಲು ಸಿಗ್ತದೆ, ಓಮ್ ಕಾಲು ಒಂದು ಚಮಚ ಆ ಬಿಸಿನೀರಿಗೆ ಹಾಕಿ ಕಲಸಿ ಕುಡೀರಿ. ಅಥವಾ ಶುಂಠಿ ರಸ ಒಂದು ಚಮಚ, ನಿಂಬೆ ರಸ ಒಂದು ಚಮಚ, ಅಡುಗೆ ಸೋಡ ಸ್ವಲ್ಪ ಹಾಕಿ, ಕರಿಮೆಣಸು ಕೂಡ ಹಾಕಿ, ಸ್ವಲ್ಪ ಸೈಂಧವಲವನಿದ್ದರೆ, ಯಾಕಂದರೆ ಬಿ ಪಿ ಪೇಷಂಟ್ ಇದ್ದರೆ ಸೈಂಧವಲನು ಬೆಟ್ರು, ಹಾಕ್ಬಿಟ್ಟು ಕಲಸಿ ಕುಡಿರಿ. ಅಥವಾ ಟೈಮ್ ಸಿಕ್ಕಿದೆ ಬೇಗ ಹೋಗಬೇಕು, ಸ್ವಲ್ಪ ಚೆನ್ನಾಗಿ ಅದಾಗಬೇಕು, ಕಾಯಿಲೆ ವಾಸ ಆಗಬೇಕು ಅಂದರೆ ಪುದೀನ ಒಂದಷ್ಟು, ಪುದೀನ ಒಂದು ಗ್ರಾಮ್, ಹುಣಸೆಹಣ್ಣು ಒಂದು ಗ್ರಾಮ್, ಕರಿಮೆಣಸಿನ ಪುಡಿ ಒಂದು ಗ್ರಾಮ್, ಜೀರಿಗೆ ಇವೆಲ್ಲ ಹಾಕಿ ಚೆನ್ನಾಗಿ ಹರಿದು ಬಿಟ್ಟು ಈ ಒಂದು ಗ್ಲಾಸ್ ನೀರು ಹಾಕಿ ಕಾಯಿಸಬಾರದು, ಜಸ್ಟ್ ಉಗುರು ಬೆಚ್ಚ ಮಾಡಿಕೊಂಡು ಅವೆಲ್ಲ ಹಂಗೆ ನುಂಗಿದ್ರು ಪರವಾಗಿಲ್ಲ. ಅಥವಾ ಅದು ಸೋದಿಸ್ಕೊಂಡು ಅದು ಕುಡೀರಿ, ಬೇಕಾದ ಸ್ವಲ್ಪ ಸೈಂಧವಲವನ್ನು ಹಾಕ್ಕೊಳ್ಳಿ ರುಚಿತಗಿಟ್ಟಿಗೆ, ಇಮ್ಮಡಿ ಇಡ್ಲಿ ಹೋಗುತ್ತೆ ಸ್ನೇಹಿತರೆ. ಇದು ಕುಡೀರಿ ಮೂರೊತ್ತು, ಹಂಗೆ ಇತ್ತು ಆಸ್ಪತ್ರೆಗೆ ಹೋಗಿ. ಇದು ನಮ್ಮ ನ್ಯಾಚುರಲ್ ರೆಮಿಡಿ. ನಮಸ್ಕಾರ, ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಹೇಳಿಕೊಡ್ತೀನಿ.